ಶ್ವೇತಾ ಅವ್ರೆ, ನೀವ್ ನಿಮ್ ಯಜಮಾನ್ರನ್ನೆಲ್ಲ ಭೇಟಿಯಾಗಿದ್ದು? ಲವ್ ಕಮ್ ಅರೇಂಜ್ಮೆಂಟ್. ವೆರಿ ಗುಡ್. ಫಸ್ಟ್ ಅವ್ರೆ ಒಪ್ಕೊಂಡ್ಬಿಟ್ರು. ಕಾಲೇಜ್ ಅಲ್ಲಿ ಅಂದ್ರೆ? ಅಂದ್ರೆ ಒಂದೇ ಕ್ಲಾಸ್. ಎಲ್ಲಿ, ಯಾವ ಕಾಲೇಜು? ಮಧುಗಿರಿ ಡಿಗ್ರಿ ಕಾಲೇಜ್. ಓಕೆ, ಸೊ ಹೇಗ್ ಮಾತಾಡಕ್ ಶುರು ಮಾಡಿದ್ರಿ? ಅಂದ್ರೆ ಫೈನಲ್ ಇಯರ್ ಅಲ್ಲಿ ಪರಿಚಯ ಆಗಿದ್ದು. ಅಂದ್ರೆ ಲವ್ ಪ್ರಪೋಸಲ್ ಬಂದಿದ್ದು 2020, ಅಲ್ಲಿವರೆಗೂ ಫ್ರೆಂಡ್ಸ್ ಆಗಿದ್ವಿ. ಈ ತರ ಫ್ರೆಂಡ್ಶಿಪ್ ಕತೆಗಳು, ಫ್ರೆಂಡ್ಶಿಪ್ ಗಳನ್ನ ತುಂಬಾ ನೋಡ್ಬಿಟ್ಟಿದ್ದೀನಿ ನಾನು. 2 ಇಯರ್ಸ್ ಏನೋ ಕಾಣ್ಸೇ ಇರ್ಲಿಲ್ವಾ ನಿಮ್ಗೆ? ಅಂದ್ರೆ ಆ ಪ್ರಪೋಸಲ್ ಬಂದಾಗ ಮನೇಲಿ ಒಪ್ತೀಯಾ? ನಾನು ಮನೆವರೆಗೂ ಹೋಗೇ ಇಲ್ಲ, ಇನ್ನು ಕಾಲೇಜ್ ಅಲ್ಲೇ ಕಾಂಪೌಂಡ್ ಅಲ್ಲೇ ಇದೀನಿ ನಾನು. ಇನ್ನು ಫಸ್ಟ್ 2 ಇಯರ್ಸ್ ಮಾತಾಡಿಲ್ವಾ ನೀವು? ಅವಾಗ ಇಷ್ಟನೇ ಆಗಿರ್ಲಿಲ್ವಾ ಒಬ್ರಿಗೊಬ್ರು? ಇಷ್ಟ ಇದ್ರು ಹೇಳ್ಕೊಂಡಿರ್ಲಿ. ಅದೇ ಹೇಳಿ ಮತ್ತೆ, ಲಾಸ್ಟ್ ಇಯರ್ ಅಲ್ಲಿ ಭೇಟಿ ಆದ್ರೆ ಹೇಳಿದ್ಮೇಲೆ ನಾವು ಒಪ್ಕೊಂಡಿದ್ದಲ್ವಾ? ಜಾಸ್ತಿ ಏನ್ ಪರಿಚಯ ಇರ್ಲಿಲ್ಲ, ಸುಮ್ನೆ ಮಾತಾಡಿಸ್ತಿದ್ವಿ. ಅಂದ್ರೆ ಮತ್ತೆ ಜಾಸ್ತಿ ಕ್ಲೋಸ್ ಆದ್ವಿ, ಮತ್ತೆ ಇಷ್ಟ ಆದ್ರು ಅವಾಗ ಪ್ರಪೋಸ್ ಮಾಡಿದ್ವಿ. ಸರ್, ಅದ್ ಯಾಕೆ ಫೈನಲ್ ಇಯರ್ ಅಲ್ಲಿ ಅವ್ರು ಇಷ್ಟ ಆದ್ರು ನಿಮ್ಗೆ? ಪರಿಚಯ ಆಗಿರೋದು ಬೇರೆ, ಫೈನಲ್ ಇಯರ್ ಅಲ್ಲಿ ಐ ಲವ್ ಯು ಹೇಳೋದು ಬೇರೆ. ಯಾಕೆ ಫೈನಲ್ ಇಯರ್ ಅಲ್ಲೇ ಹೇಳಿದ್ರಿ ಅಂತ ನನ್ನ ಪ್ರಶ್ನೆ. ಫೈನಲ್ ಇಯರ್ ಅಲ್ಲಿ ಪರಿಚಯ ಅಂದ್ರೆ ಅಷ್ಟೊಂದು ಆಗಿರ್ಲಿಲ್ಲ, ಅವಾಗ ಹೇಳಿ ನಮ್ಮ ಕಾಲೇಜ್ ಮುಗಿದ್ಮೇಲೆ ಹೇಳಿ. ಕಾಲೇಜ್ ಮುಗಿದ್ಮೇಲೆ ಹೇಳಿರೋದ ಐ ಲವ್ ಯು ಅಂತ? ಹೌದಾ? 2020 ಹಂಗೆ ಆಮೇಲಿಂದ ನೀವು ಅಪ್ಪ ಇಷ್ಟು ದಿನದಿಂದ ಕಲ್ತಿದ್ದೆ ಅಂದ್ರ ಹಂಗೆ ಹೇಳಿಲ್ವಾ? ತಕ್ಷಣ ಒಪ್ಕೊಂಡ್ಬಿಟ್ರಾ? ಒಪ್ಕೊಂಡೆ ಮನೇಲಿ ಒಪ್ಸಿ ಆಮೇಲೆ ಮನೇಲೆಲ್ಲ ಹೇಳಿದ್ರ ನೀವು? ಆಮೇಲೆ ಹಂಗಾರೆ ಎಷ್ಟ್ ದಿನ? ನಾವ್ ಹೇಳಿಲ್ಲ, ಅಪ್ಪಾಜಿನೇ ತಿಳ್ಕೊಂಡು ಹೇಳಿದ್ರು. ಅವ್ರಿಗೆ ಗೊತ್ತಾಗ್ಬೇಕಾ? ಯಾರು ಇರ್ತಾರಲ್ಲ ಅಭಿಮಾನಿಗಳು, ಹೋಗಿ ಮನೇಲಿ ಮನೆಗೆ ಬರೋರು. ಓ, ಹಂಗೆ ಹೋಗಿದೆ. ಅವರೇ ಒಂದಿನ ಕೇಳಿದ್ರು, ಇಷ್ಟನಮ್ಮ ಇವ್ರಿಗೆ ಇಷ್ಟೊಂದ್ ಮನೆಗ್ ಬರ್ತಾನಲ್ಲ ಅಮ್ಮ, ಕಾರಣ ಇಲ್ದೆ ಅಂತ ಕೇಳಿದ್ರ? ಬೇರೆಯವ್ರು ಮಾಡ್ಕೊಳ್ತೀರಾ, ಅವ್ರನ್ನ ಮಾಡ್ಕೊಳ್ತೀರಾ ಅಂತ ಕೇಳಿದ್ರು. ನೀವ್ ಎಸ್ ಪಪ್ಪ ಅನ್ಬಿಟ್ರ? ಸಿಕ್ಕಿದೆ ಚಾನ್ಸ್ ಅಂತ ನಾವು. ಇವ್ರು ಇವ್ರ ಐ ಲವ್ ಯು ತಿಳಿತಾನು ಕಾಯ್ತಾ ಇದ್ರು, ಅಪ್ಪ ಒಪ್ಕೊಳ್ಳಿ ಅಂತಾನು ಕಾಯ್ತಾ ಇದ್ರು. ಎರಡು ಆಯ್ತು ಅಲ್ವಾ ಅಶ್ವತ್ ಅವ್ರೆ? ಸೂಪರ್ ಸೂಪರ್. ಈಗ ಕಾಂಚನಾ ಅವ್ರೆ, ನೀವ್ ನಿಮ್ ಯಜಮಾನ್ರನ್ನ ಫಸ್ಟ್ ಟೈಮ್ ಎಲ್ಲಿ ಭೇಟಿಯಾಗಿದ್ದು? ನಮ್ಮನೇಲೇನೆ. ಹೆಣ್ಣು ನೋಡಕ್ ಬಂದಿದ್ರ? ಏನ್ ಮಾತಾಡಿದ್ರಿ ಅವ್ರ ಹತ್ರ? ನಿಮ್ ಹೆಸರು ಏನ್ ಓದಿದ್ದೀರಾ, ಎಲ್ಲಿ, ಎಷ್ಟು ವರ್ಷ ಬ್ಯಾಂಗ್ಳೂರ್ ಅಲ್ಲಿ ಇದ್ರಿ? ಅವ್ರ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳಿದ್ರು, ನಾನ್ ನಮ್ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳ್ದೆ. ನೀವಿಬ್ರು ಮದ್ವೆ ಆಗ್ಬೇಕಾಗಿರೋದು, ಫ್ರೆಂಡ್ಸ್ ಬಗ್ಗೆ ಯಾಕೆ ಮಾತಾಡ್ಕೊಂಡ್ರಿ? ಸಾಗರ್ ಅವ್ರೆ, ಸಾಗರ್ ಅಲ್ವಾ? ಸಾಗರ್, ಫ್ರೆಂಡ್ಸ್ ಬಗ್ಗೆ ಯಾಕೆ ಮಾತಾಡಿದ್ರಿ? ಫ್ರೆಂಡ್ಸ್ ಬಗ್ಗೆ ಏನಕ್ಕೆ ಮಾತಾಡಿದ್ರೆ, ಅವಳ ಸಿಟಿಲಿ ಇರೋದು, ನಮ್ದೊಂದು ಸ್ವಲ್ಪ ರೂರಲ್ ಏರಿಯಾ ಅಲ್ಲ, ಈ ಫ್ರೆಂಡ್ಸ್ ಈ ತರ ಇದಾರೆ ಅಂತೆಲ್ಲ ಹೇಳ್ದಾಗ ಒಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್. ಹಂಗೆ ಅಂದ್ರೆ ಫ್ರೆಂಡ್ಸ್ ಹೆಂಗಿದಾರೆ ಅಂತ ತಿಳ್ಕೊಂಡ್ರೆ ಇವ್ರ ಹೆಂಗಿದಾರೆ ಏನ್ ಗೊತ್ತಾಗತ್ತೆ ಅಂತ. ಕರೆಕ್ಟ್. ಹಂಗೆ ಅವಾಗ ನಿಮ್ಗೆ ಓಕೆ ಅನ್ಸ್ತ ಇವ್ರ ಫ್ರೆಂಡ್ಸ್ ಎಲ್ಲ? ಅಂದ್ರೆ ಅವಳ ಫ್ರೆಂಡ್ಸ್ ಏನು ನಾನು ಕೇಳಿಲ್ಲ, ನನ್ನ ಫ್ರೆಂಡ್ಸ್ ಹೇಳ್ಕೊಂಡು ಅವಳು ತಾನೇ ಬರೋಳು. ಕ್ಲೇವರ್ ಸಾಗರ್ ನೀವು. ಇವಾಗ ಬೆಂಗಳೂರಿಂದ ನೀವು ಅಲ್ಲಿಗೆ ಹೋಗಿದ್ದೀರಲ್ವಾ, ಯಾವ ಊರಿಗೆ ಹೋಗಿರೋದು ನೀವು? ಓಕೆ, ನಿಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತಾ ಇದೆಯಾ ಬೆಂಗಳೂರಿಗೂ ಅಲ್ಲಿಗೋ? ಸ್ವಲ್ಪ ಅನ್ನಿಸ್ತಾ ಇದೆ, ತಿಂಡಿ ಸಿಗ್ತಾ ಮನೇಲಿ ಮಾಡೋದ್ ಸಿಗುತ್ತೆ ಆಚೆಗಡೆ. ಅವ್ರು ಕೊಡಿಸ್ತಿದಾರಲ್ಲ ಪಾಪ ಪಾನಿಪುರಿನ. ಕೊಡಿಸ್ತಾರೆ ಇಲ್ಲ ಅಂತ. ಐಟಮ್ಸ್ ಏನ್ ತಿಂಡಿ? ಪಿಜ್ಜಾ, ಬರ್ಗರ್. ಅವ್ರಿಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ, ಅದೇ ಪ್ರಾಬ್ಲಮ್ ಆಗಿರೋದು. ಸರ್, ಇವಾಗ ಬೆಂಗಳೂರಿಗೆ ಬಂದಿದ್ದೀರಲ್ಲ ಸರ್, ಒಂದ್ 3 ಹೊತ್ತು ಅದನ್ನೇ ತಿನ್ಕೊಂಡ್ಬಿಟ್ಟು ಹೋಗ್ಬಿಡಿ ಹೇಳ್ತೀನಿ. ಅದೇ ಮಾಡ್ಬೇಕು, ಕೊಡಿಸ್ಕೊಂಡ್ ಕರ್ಕೊಂಡು. ಏ, ಕ್ಲಾರಿಟಿ ಇದೆ ಕಾಂಚನಾ ಅವ್ರಿಗೆ. ಅವ್ರು ಸುವರ್ಣ ಸೂಪರ್ ಸ್ಟಾರ್ಗೂ ಬಂದಿದ್ದಾರೆ, ಪಿಜ್ಜಾ ತಿನ್ನಕ್ಕೂ ಬಂದಿದ್ದಾರೆ ಅವರು. ಎಷ್ಟ್ ಸಲ ಬರ್ತೀರಾ ಬೆಂಗಳೂರು ತಿಂಗಳಲ್ಲಿ? ತಿಂಗಳ ಒಂದ್ 2 ಟೈಮ್ಸ್ ಅದು ಬರ್ತೇವೆ. ಮೈಸೂರಿಗೆ 3-4 ಟೈಮ್ಸ್ ಅದು ಹೋಗಿರ್ತೇವೆ. ಪಿಜ್ಜಾ ತಿನ್ನಕ್ಕೆ ಬರೋದಾ? ಬೇರೆ ಬೇರೆ ಉದ್ದೇಶಕ್ಕೆ. ಓ, ನಿಮ್ಗೆ ಮೈಸೂರಲ್ಲೂ ಸಿಗುತ್ತಲ್ಲ ಪಿಜ್ಜಾ? ಮೈಸೂರಿಗೂ ಹೋಗ್ತಿರ್ತೇವೆ ಅಲ್ವಾ. ಮನೇಲಿ ಯಾವತ್ತು ಮಾಡಕ್ ಟ್ರೈ ಮಾಡಿಲ್ವಾ? ಇಷ್ಟ ಆಗಲ್ಲ ಅಂದ್ರೆ ಅಂಗಡಿ ಅವ್ರು ಮಾಡಿ ಆ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಹಾಕೊಡೋದೇ ರುಚಿ, ಮನೇಲಿ ಮಾಡಕ್ ಚೆನ್ನಾಗಿರಲ್ಲ. ಕರೆಕ್ಟ್. ಅಡಿಗೆ ಮಾಡಕ್ ಬರತ್ತಾ ಕಾಂಚನ? ಚೆನ್ನಾಗ್ ಮಾಡ್ತಾರಾ ಸಾಗರ್? ಚೆನ್ನಾಗ್ ಮಾಡ್ತಾರೆ. ಯಾವ ಅಡಿಗೆ ತುಂಬಾ ಇಷ್ಟ ನಿಮ್ಗೆ? ಟೊಮೆಟೋ ಬಾತ್ ಮಾಡ್ತಾಳೆ, ಚೆನ್ನಾಗಿರೋ. ಈಸಿ ಟೊಮೆಟೋ ಬಾತ್ ಎಲ್ಲ ಒಟ್ಟಿಗೆ ಕುಕ್ಕರ್ ಅಲ್ಲಿ ಕೂಗಿಸ್ಬಿಡೋದು ಅಲ್ವಾ? ಹೆಂಗ ಚೆನ್ನಾಗಿ ತಿನ್ನಕಾದ್ರೆ ಸಾಕು ಅಷ್ಟಪ್ಪಾ. ಅಂದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದಾರೆ, ತಿನ್ನಕಾದ್ರೆ ಸಾಕು ಮೇಡಮ್, ರುಚಿ ಗಿಚ್ಚಿ ಎಲ್ಲ ನಾನು ಕೇಳದೇ ಇಲ್ಲ ಅಂತ. ಹಂಗಾಗೋಯ್ತಾ ಸಾಗರ್ ಜೀವನ? ಜೀವನ ಹಂಗಾಗಿಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಸೂಪರ್. ಸೊ ಪಿಜ್ಜಾ ತಿನ್ನಕ್ ರೆಡಿ ಇವತ್ತು ಹಂಗಾರೆ ಇದಾದ್ಮೇಲೆ. ಓಕೆ, ನಿಮ್ಮ ಲೈಫ್ ಅಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ ದಾರಿ. ಹೆಸರು? ಕೇಶವ ಅಂತ. ಯಾಕೆ ಅವ್ರು ಸೂಪರ್ ಸ್ಟಾರ್?
ನನ್ಗೆ ಪ್ರತಿ ಒಂದೇನಾದ್ರು ಮಾಡ್ಬೇಕಂತ ಅಂದ್ರೆ ಅವ್ರು ನನಗೆ ಸಖತ್ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ನನ್ಗೆ ಎಷ್ಟೋ ಧೈರ್ಯ ಸಿಕ್ಕಿದೆ. ಅದರಿಂದ ನನ್ಗೆ ಅವರೇ ಸೂಪರ್ ಸ್ಟಾರ್. ಏನ್ ಕೆಲಸ ಮಾಡ್ತಾರ ಅವರು? ಅವರು ಇವಾಗ ಇಲ್ಲ ಆಕ್ಚುಲಿ. ಯಾವಾಗ ಹೋಗಿದ್ರು? ಕೋವಿಡ್ ಟೈಮಲ್ಲಿ ತಿರೋದ್ರು ಅವರು. ಏನು ಕೋವಿಡ್ ಆಗಿ? ಕೋವಿಡ್ ಆಗಿ. ಅವ್ರು ಟ್ರೀಟ್ಮೆಂಟ್ ಏನು ಕೊಡ್ತಿಲ್ವಾ? ಕೊಡ್ಸಿದ್ವಿ. ಅವರಿಗೆ ಫುಲ್ ಸೀರಿಯಸ್ ಆಗಿತ್ತು. ಬೆಡ್ ಸಿಕ್ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೆಡ್ ಸಿಕ್ಕಿರೋದ್ರಿಂದ ಅವರು ತಿರೋದ್ರು. ಅಪ್ಪ ಏನ್ ಕೆಲಸ ಮಾಡ್ತಾ ಇದ್ರು? ಅವರು ಆಕ್ಚುಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು, ಸೂಪರ್ವೈಸರ್ ಆಗಿ ಹೋಗ್ತಾ ಇದ್ರು. ಅಪ್ಪನ ಬಗ್ಗೆ ನಿಮ್ಗೆ ತುಂಬಾ ಇಷ್ಟ ಆಗ್ತಿದ್ದ ಗುಣ ಏನು? ಧೈರ್ಯ ಜಾಸ್ತಿ ಅವ್ರಿಗೆ. ಎಲ್ಲಾರ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಾರ ಜೊತೆ ಖುಷಿ ಖುಷಿಯಿಂದ ಇರ್ತಾರೆ. ಅವ್ರು ನಿಮ್ಗೆ ಹೇಳ್ಕೊಟ್ಟಿರೋ ಒಂದ್ ಪಾಠ ನೀವು ಲೈಫ್ ಲಾಂಗ್ ನೆನ್ಪಿಟ್ಕೋತೀರಾ ಅಂದ್ರೆ ಯಾವ್ದದು? ಯಾರಿದ್ಲಿ ಇಲ್ದಲ್ಲಿ ನಾನು ಯಾವುದೇ ಒಂದು ಸಿಚುವೇಶನ್ ಮಾಡ್ಬೇಕಂದ್ರೆ ಹ್ಯಾಂಡಲ್ ಮಾಡ್ತೀನಿ. ಸೊ ಅಷ್ಟು ನಿಮ್ನ ರೆಡಿ ಮಾಡಿದ್ದಾರೆ ಅವ್ರು. ಓಕೆ, ಯಾವ ಟೈಮಲ್ಲಿ ಅಪ್ಪನ ತುಂಬಾ ಮಿಸ್ ಮಾಡ್ಕೊಂಡ್ರಿ ಕಾಂಚನ? ಮ್ಯಾರೇಜ್ ಟೈಮಲ್ಲಿ. ಓ, ನಿಮ್ಮ ಮ್ಯಾರೇಜ್ಗೆ ಇರಲಿಲ್ಲ? ಓ, ಸೊ ಅವ್ರು ಅವ್ರು ಹೋಗಿ ಎಷ್ಟು ಇದಾದ್ಮೇಲೆ ಮದುವೆ ಆಗಿದ್ದು? ಅವರು ತಿರೋಗಿದ್ದು ಏಪ್ರಿಲ್ ಅಲ್ಲಿ, ಜಾನ್ವರಿಲಿ ಮ್ಯಾರೇಜ್ ಆಯ್ತು. ಸೊ ಮತ್ತೆ ಯಾರು ಕೂತಿದ್ರು ಕನ್ಯಾದಾನ? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕೂತಿದ್ರು. ಅವಾಗ ಮಿಸ್ ಮಾಡ್ಕೊಂಡ್ರಾ ಅಪ್ಪನ? ಅಪ್ಪ ನಿಮ್ ಮದ್ವೆ ಬಗ್ಗೆ ಮಾತಾಡ್ತಿದ್ರ ಮೊದ್ಲು? ಹಾ, ಹೇಳ್ತಾ ಇದ್ರು ಅವರು ಕೊಳೆಗಾಲದಲ್ಲೇ ಮಾಡ್ಬೇಕಂತ ಅವ್ರಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಅದೇ ಊರ್ ಪಕ್ಕದಲ್ಲೇ ಮದ್ವೆ ಆಯ್ತು. ನಿಮ್ ತಂದೆನಾ? ಹಾ. ಸೊ ಅಪ್ಪನ ಹತ್ರ ಏನಾದ್ರೂ ಯಾವತ್ತಾರೂ ಹೇಳ್ಕೊಂಡಿದ್ದೀರಾ ನಿಮ್ ಮನ್ಸಿನ ಮಾತನ್ನ? ನಾನು ಏನೇ ಕೇಳಿದ್ರು ಕೊಡಿಸ್ತಾ ಇದ್ರು. ನೀವು ಟ್ಯಾಟೂ ಬೇರೆ ಹಾಕ್ಸ್ಕೊಂಡಿದ್ದೀರಾ? ಏನಂತ? ಡ್ಯಾಡ್ ಅಂತ ಹಾಕ್ಸ್ಕೊಂಡಿದ್ದೆ. ಯಾವಾಗ ಹಾಕ್ಸ್ಕೊಂಡಿದ್ದು? ಅವ್ರು ತಿರೋಗಕ್ಕೂ ಮುಂಚೆನೆ ಹಾಕ್ಸ್ಕೊಂಡಿದ್ದೆ. ಯಾಕೆ ಅಂದ್ರೆ ಅವ್ರ ಇಷ್ಟ ಅಲ್ವಾ ನನ್ಗೆ ಅದಕ್ಕೆ. ಅವ್ರ ಇಲ್ಲ ಅಂತ ಇವಾಗ ಮಾವ ಇದಾರೆ, ಅವ್ರ ಸ್ಥಾನನ ನಮ್ಮ ಮಾವ ತುಂಬ್ತಾ ಇದಾರೆ. ವೆರಿ ನೈಸ್. ಬೇಜಾರು ಮಾಡ್ಕೋಬೇಡಿ ಕಾಂಚನ ಅವರೇ, ಅಲ್ವಾ? ಏನ್ ಮಾಡಕ್ಕಾಗತ್ತೆ ಪಾಪ, ನಿಮ್ ತಂದೆಗೂ ನಿಮ್ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಇತ್ತು, ಅವ್ರಿಗೂ ಗೊತ್ತಿರ್ಲಿಲ್ಲ ಅಲ್ವಾ ಅವ್ರು ಅಷ್ಟು ಬೇಗ ಹೋಗ್ಬಿಡ್ತಾರೆ ಅಂತ. ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಇನ್ನೊಬ್ರು ಅಪ್ಪ ಸಿಕ್ಕಿದಾರಲ್ಲ, ಏನು ಕೇಳಿದ್ರು ಕೊಡಿಸ್ತಾರೆ ಅವರನ್ನು. ವೆರಿ ನೈಸ್, ಖುಷಿಯಾಗಿದೆ. ರೆಡಿನಾ ಯಜಮಾನ್ರ ಜೊತೆ ಆಡೋಕ್ಕೆ? ಸರಿ ಬನ್ನಿ ಸಾಗರ್ ಅವರೇ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಎಲ್ಲೂ ಡೈವರ್ಟ್ ಆಗ್ಬೇಡ. ಸ್ಟ್ರೈಟ್ ಸ್ಟ್ರೈಟ್ ಬಾ ಬಾ, ಇನ್ನೊಬ್ಬ ಇನ್ನೊಬ್ಬ ಇನ್ನೊಬ್ಬ, ಕೈ ಬಿಡು ಕೈ ಬಿಡು, ಮುಟ್ಬೇಡ ಬಾ. ಓಕೆ, ಹಂಗೆ ಇವಾಗ ಸ್ಟ್ರೈಟ್ ಹೋಗು, ಸ್ಟ್ರೈಟು ಸ್ಟ್ರೈಟು ಸ್ಟ್ರೈಟ್, ಒಂದು ಸ್ವಲ್ಪ ರೈಟ್, ಸ್ವಲ್ಪ ಸ್ಟ್ರೈಟ್ ಹೋಗು, ಇನ್ನು ಮುಂದೆ ಹೋಗು, ಇನ್ನು ಮುಂದೆ ಹೋಗು, ಹೋಗು ಇನ್ನು ಹೋಗು, ಇನ್ನು ಹೋಗು, ಇನ್ನು ಹೋಗು. ಹಾ, ಈಗ ಹಾಕು ರಿವರ್ಸ್ ಬಾಂಗೆ. ಸ್ಟ್ರೈಟ್ ಸ್ಟ್ರೈಟ್ ರೈಟ್ ರೈಟ್, ನಿನ್ನ ರೈಟ್ಗೆ, ನಿನ್ನ ರೈಟ್ಗೆ ರೈಟ್ ಬಾ. ಓಕೆ ಸ್ಟಾಪ್. ಓಕೆ ಅಲ್ಲೇ. ಹಾಂ, ಟ್ರಸ್ಟ್ ಮಾಡು, ಟ್ರಸ್ಟ್ ಮಾಡು. ಹಾಂ, ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು, ರೈಟ್ ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಇನ್ನೂ ಹೋಗು, ನಾನು ಹೇಳ್ತೀನಿ ಹೋಗು, ಇನ್ನೂ ಹೋಗು, ಹೇಳ್ತೀನಿ ಲೆಫ್ಟ್ ಲೆಫ್ಟ್ ರೈಟ್, ಇನ್ನೂ ಹೋಗು ಸ್ಟ್ರೈಟ್, ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು ರೈಟ್, ಇನ್ನು ಮುಂದೆ. ಹಾಂ, ಓಕೆ ಸ್ಟ್ರೈಟ್ ಬಾ, ಸ್ಟ್ರೈಟ್ ಬಾ, ಸ್ಟ್ರೈಟ್ ಬಾ, ರೈಟ್ಗೆ, ಇನ್ನೂ ರೈಟ್ಗೆ, ಫುಲ್ ರೈಟ್ಗೆ ಬಾ, ಫುಲ್ ರೈಟ್ಗೆ, ಫುಲ್ ರೈಟ್ಗೆ, ಇನ್ನೂ ಇನ್ನೂ ರೈಟ್ಗೆ. ಓಕೆ ಸ್ಟ್ರೈಟ್ ಬಾ, ಸ್ಟ್ರೈಟ್ ಬಾ. ಓಕೆ ಹಂಗೆ ಸ್ಟ್ರೈಟ್ ಸ್ಟ್ರೈಟ್, ಇನ್ನೂ ಹೋಗು ಹೋಗು, ನಾನು ಹೇಳೋವರೆಗೂ ಮುಂದೆ ಹೋಗು, ಇನ್ನೂ ಹೋಗು, ಇನ್ನೂ ಹೋಗು, ಇನ್ನು ಮುಂದೆ ಹೋಗು, ಇನ್ನ 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 ರೈಟ್ಗೆ, ರೈಟ್ಗೆ, ಇನ್ನು ಮುಂದೆ ಒಂದು ಸ್ವಲ್ಪ ಹೆಜ್ಜೆ. ಹಾಂ, ಓಕೆ ರಿವರ್ಸ್ ಬಾ, ರಿವರ್ಸ್ ಬಾ, ರಿಟರ್ನ್ ರಿಟರ್ನ್ ರೈಟ್ ಬಾ, ನಿಮ್ಮ ರೈಟ್, ಐದು ನಾಲ್ಕು ಮೂರು ಎರಡು ಒಂದು. ಸೂಪರ್ ಸ್ಟಾರ್ ಕಾಂಚನಾ ಹಾಗೂ ಸಾಗರ್ ಅವರು ಮೂರು ಕ್ಲಿಪ್ಗಳನ್ನ ಬಾಕ್ಸಲ್ಲಿ ಹಾಕಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಸಾಗರ್. ಥ್ಯಾಂಕ್ ಯು.